ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಭಾರತೀಯ ಜನತಾ ಪಾರ್ಟಿಯು ಪ್ರಧಾನಿ ಮೋದಿಯವರ ಜನ್ಮದಿನದ ಅಂಗವಾಗಿ ಸೇವಾ ಮತ್ತು ಸಮರ್ಪಣಾ ಅಭಿಯಾನದ ಜೊತೆಗೆ ನವಭಾರತ ಮೇಳವನ್ನ ನಗರದ ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಎಂಪಿ ಬಿವೈ ರಾಘವೇಂದ್ರ ಜ್ಯೋತಿಯನ್ನ ಬೆಳಗುವ ಮೂಲಕ ಚಾಲನೆಯನ್ನ ನೀಡಿದರು. ಬಳಿಕ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಕೊಡುಗೆ ಹಾಗೂ ಪಕ್ಷದ ಸಂಘಟನೆಯಲ್ಲಿ ನಾಯಕರ ಪಾತ್ರದ ಕುರಿತು ವಿವರಣೆಯನ್ನ ನೀಡಿದರು. ಚಿತ್ರಮಂದಿರದ ಹೊರಭಾಗದಲ್ಲಿ ದೇಶಿ ಉತ್ಪನ್ನಗಳಾದ ಖಾದಿ ಬಟ್ಟೆ, ತಿಂಡಿ ತಿನಿಸು, ಯಂತ್ರೋಪಕರಣಗಳು ಸೇರಿದಂತೆ ವಿವಿಧ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಅವಕಾಶ ನೀಡಲಾಗಿದ್ದು ಮೋದಿಯವರ ಕೊಡುಗೆ ಕುರಿತ ಚಿತ್ರಪಟಗಳನ್ನು ಮಾಹಿತಿ ಸಮೇತವಾಗಿ ಪ್ರದರ್ಶಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಶಿಕ್ಷಣ ಸಚಿವ ಎಸ್ ರಮೇಶ್ ಕುಮಾರ್, ಆಯನೂರು ಮಂಜುನಾಥ್, ಟಿಡಿ ಮೇಘರಾಜ್, ಭಾನುಪ್ರಕಾಶ್, ಸುನಿತಾ ಅಣ್ಣಪ್ಪ ಸೇರಿದಂತೆ ಇನ್ನಿತರರು ಇದ್ದರು. BJP जिंदाबाद, जिंदाबाद, की जय।
ಸರಿಗಮದ ಸರಿಗಮ ಸ್ವರದಲ್ಲಿ ಹೊಸ ಹಾಡೊಂದನು ಉಣಿಯುವ ಜಲ ಉಸಿರಾಡುವ ಗಾಳಿ ನಡೆದಾಡುವ ನೆಲ ನಮಗೊಂದೇ ಉಣಿಯುವ ಜಲ ಉಸಿರಾಡುವ ಗಾಳಿ ನಡೆದಾಡುವ ನೆಲ ನಮಗೊಂದೇ ಹರಿಯುವ ನೆತ್ತರು ಹಾರಿಸುವಂತ ಸಂಕಲ್ಪವನ್ನು ಮಾಡಿ ಅದರ ಕಾರ್ಯದಲ್ಲಿ ಅದರ ಯಶಸ್ಸಿನಲ್ಲಿ ಎಲ್ಲರನ್ನ ಪಾಲುದಾರರನ್ನಾಗಿ ಮಾಡಿಕೊಳ್ಳುತ್ತಾ ತುಂಬುತ್ತಾ ಇರುವಂತಹ ಸಂದರ್ಭದಲ್ಲಿ ಈ 20 ದಿನಗಳನ್ನು ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಸೇವಾ ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿರಲಿಕ್ಕೆ ಯೋಜನೆ ಮತ್ತು ಪ್ರೇರಣೆಯನ್ನ ಮಾಡುತ್ತಾ ನಮ್ಮ ಜೊತೆನಲ್ಲಿ ಸದಾ ಇರುವಂತ ಟಿಡಿ ಮೇಘರಾಜ್ ಅವರಿಗೆ ನಮ್ಮ ಪರವಾಗಿ ಹಾರ್ದಿಕವಾದಂತ ಸ್ವಾಗತವನ್ನು ನಾನು ಬಯಸುತ್ತೇನೆ ನವಭಾರತ ಮೇಳ ಹೇಗೆ ವಿಶೇಷವಾದಂತ ಯೋಜನೆ ಒಂದು ಥಿಯೇಟರ್ ನಲ್ಲಿ ಆಯೋಜನೆಯನ್ನು ನಾವು ಮಾಡಿದ್ದೇವೆ ಕಾರ್ಯಕ್ರಮಕ್ಕೆ ನಾವು ಹೊಸ ಕಲ್ಪನೆಯನ್ನು ಕೊಟ್ಟಿರಬಹುದು ಇಡಿ ಲೋಕಸಭಾ ಕ್ಷೇತ್ರಕ್ಕೆ ಹೊಸತನವನ್ನು ತಂದುಕೊಟ್ಟವರು ಶ್ರೀಯುತ ಬಿವೈ ರಾಘವೇಂದ್ರ ಅವರು ಹೊಸ ಹೊಸ ಯೋಜನೆಗಳನ್ನ ಅದು ಜೋಗ ಜಲಪಾತ ಇರಬಹುದು ಅದು ಕಾರಿಡಾರ್ ನಮ್ಮ ಕ್ರಮಕ್ಕೆ ಕಳೆಯನ್ನು ಹೆಚ್ಚು ಮಾಡಿದೆ ಅವರಿಗೆ ಯುವ ಮೋರ್ಚಾದ ಪರವಾಗಿ ಆಗಮಿಸಿರುವಂತಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತೇನೆ ಸ್ವಾಗತಗಳನ್ನು ತಮ್ಮದೇ ವ್ಯಕ್ತಿತ್ವದ ಮುಖಾಂತರ ಎಲ್ಲರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿರುವಂತವರು ಸನ್ಮಾನ್ಯ ಮಾಜಿ ಮಂತ್ರಿಗಳಾದಂತಹ ಸುರೇಶ್ ಕುಮಾರ್ ಅವರು ಯಾವ ಕ್ಷೇತ್ರದಲ್ಲಿ ಹೋದರೂ ಅವರು ನಮ್ಮ ಹಾರ್ದಿಕವಾದಂತಹ ಸ್ವಾಗತವನ್ನು ನಾನು ಬಯಸ್ತೇನೆ ತಮ್ಮ ಅನುಭವದ ಮುಖಾಂತರ ಎಲ್ಲರನ್ನ ವಿಚಾರಕ್ಕೆ ಕನ್ವಿನ್ಸ್ ಮಾಡುವರು ಅತ್ಯಂತ ಹೆಮ್ಮೆಯ ವಿಷಯ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆನಲ್ಲಿದ್ದಾರೆ ರಾಜ್ಯ ಪ್ರಕೋಷ್ಠಗಳ ಸಂಯೋಜಕರು ಅವರಿಗೂ ಈ ಸಂದರ್ಭದಲ್ಲಿ ನಾನೊಬ್ಬ ಸಂಸತ್ ಸದಸ್ಯನಾಗಿ ಇಲ್ಲಿ ಕೂರುವಂತ ಒಂದು ಅವಕಾಶ ಸಂಘಟನೆ ನನಗೆ ಕೊಟ್ಟಿದೆ. ಮತ್ತೊಮ್ಮೆ ಈ ದೇಶದಲ್ಲಿ ದೇಶಭಕ್ತ ಒಬ್ಬ ಪ್ರಧಾನಮಂತ್ರಿಯನ್ನ ನೋಡ್ಲಿಕ್ಕೆ ಈ ತಲೆಮಾರಿನಲ್ಲಿ ನಮಗೆಲ್ಲರೂ ಕೂಡ ಸಾಧ್ಯನಾ ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾ ಇದ್ವಿ. ಆದರೆ ಯೋಗಾಯೋಗ ಇವತ್ತು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರದ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಆಗಿದೆ. ಸ್ಪಷ್ಟವಾದಂತಹ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತ ಬಂದಿದೆ. ಸ್ವಾತಂತ್ರ್ಯ ನಂತರ ಒಂದು ವಿರೋಧ ಪಕ್ಷಕ್ಕೆ ಸ್ಪಷ್ಟವಾದಂತಹ ಬಹುಮತದ ಮೇಲೆ ಎರಡನೇ ಬಾರಿ ಬಂದಂತ ಮೊದಲನೇ ಸರ್ಕಾರ ಅದು ಮೋದಿಜಿಯವರ ಸರ್ಕಾರ, ಬಿಜೆಪಿ ಸರ್ಕಾರ. ಯಾವ ರೀತಿಯ ಅವ್ರ ನೇತೃತ್ವದಲ್ಲಿ ಸರ್ಕಾರಗಳು ಕೆಲಸವನ್ನ ಆಡಳಿತಕ್ಕೆ ತರುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅಂತ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ. ಸ್ವಾತಂತ್ರ್ಯ ಬಂತು, ಬ್ರಿಟಿಷರಿಂದ ಸ್ವಾತಂತ್ರ್ಯ ಕಿತ್ಕೊಂಡ್ವಿ. ನಮ್ಮ ದೇಶ ನಮ್ಮ ಸ್ವಾತಂತ್ರ್ಯ, ಅರೆ ಸರ್ಕಾರ ಬಂತು, ಅರೆ ಜನರಿಂದ ಜನರಿಗೋಸ್ಕರ ಜನರಿಗಾಗಿರುವಂತಹ ಸರ್ಕಾರನ ಇದು ಅಂತೇಳಿ ಸ್ವಾತಂತ್ರ್ಯ ನಂತರ ಗಮನಿಸ್ತಿರುವಂತ ನಮ್ಮ ಜನರಿಗೆ ಅವ್ರು ನಮ್ಮ ಸರ್ಕಾರ ಅಂತೇಳಿ ಅನಿಸಿದ್ದಿಲ್ಲ. ಅದನ್ನು ಇವತ್ತು ತಾವು ಯೋಚನೆ ಮಾಡಿ ಬದಲಾವಣೆಗಳನ್ನ ಯಾವ ರೀತಿ ಸನ್ಮಾನಿಸುತ್ತ ನರೇಂದ್ರ ಮೋದಿಜಿಯವರ ನೇತೃತ್ವ ಸರ್ಕಾರ ಬಂದ ಮೇಲೆ
ನಾವಿವತ್ತು ನೆಮ್ಮದಿಯಿಂದ ಈ ರೀತಿ ಕೂರ್ಲಿಕ್ಕೆ ಕಾಣಕತ್ತಾದಂತ ನಮ್ಮ ದೇಶದ ಭದ್ರತೆಗೆ ಯಾವ ರೀತಿ ಅಂತ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸಗಳಾಗ್ತಾ ಇದೆ, ಆರ್ಥಿಕ ಭದ್ರತೆಗೆ ಯಾವ ರೀತಿ ಅಂತ ಶಕ್ತಿಯನ್ನು ತುಂಬುವಂತ ಕೆಲಸಗಳಾಗ್ತಾ ಇದೆ, ಒಂದು ಸಾಮಾಜಿಕ ಭದ್ರತೆ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ವಿಶೇಷವಾಗಿ ದೇಶದ ಬೆನ್ನೆಲುಬು ಯುವಶಕ್ತಿ ಅಂತ ನಾವೇನು ಹೇಳ್ತೀವಿ ಅವರಿಗೆ ಸ್ವಾಭಿಮಾನದ ಬದುಕನ್ನ ಭವಿಷ್ಯವನ್ನ ತುಂಬುವಂತ ಕೆಲಸ ಇವತ್ತು ಏನಾದ್ರು ಆಗ್ತಾ ಇದೆ ಅಂದ್ರೆ ಅದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವ ಸರ್ಕಾರದ ಒಂದು ಮುಖ್ಯವಾದಂತ ಒಂದು ದಿಕ್ಕಿನಲ್ಲಿ ನಮ್ಮನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದೆ ಅಂದ್ರೆ ತುಂಬಾ ಅಭಿಮಾನ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಮೊನ್ನೆ ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರು ಪ್ರತಿಭಟನೆ ಏನು ರಸ್ತೆಯಲ್ಲಿ ಪಕೋಡ ಬೇಯಿಸುವ ಮುಖಾಂತರ ಮೋದಿಜಿಯವರ ಸರ್ಕಾರ ಎಂಪ್ಲಾಯ್ಮೆಂಟ್ ಕೊಡ್ಲಿಲ್ಲ, ಉದ್ಯೋಗ ಕೊಡ್ಲಿಲ್ಲ. ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡಿದ್ರು ತುಂಬಾ ದೊಡ್ಡ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಇದ್ದಂತ ಯುವಶಕ್ತಿಯ ಉದ್ಯೋಗವನ್ನು ಕೂಡ ಈ ಮೋದಿಜಿಯವರ ಸರ್ಕಾರ ಕಿತ್ಕೊಂತು ಅಂತ ಹೇಳಿ ಹೇಳುತ್ತ ಪ್ರಯತ್ನವನ್ನ ಮಾಡಿದ್ರು. ಸಾಕಷ್ಟು ಅಂಕಿಅಂಶಗಳು ಸ್ಪಷ್ಟವಾಗಿ ದಾಖಲೆಗಳು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. ಈಗಾಗಲೇ ಕಳೆದ 7 ವರ್ಷದಲ್ಲಿ ಸುಮಾರು 10-15 ಕೋಟಿವರೆಗೂ ಕೂಡ ಯುವಶಕ್ತಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುವ ದಿಕ್ಕಿನಲ್ಲಿ ಅವಕಾಶಗಳನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಅದು ಕೃಷಿ ಕ್ಷೇತ್ರದಿಂದ ಹಿಡಿದು ಅದು ಕನ್ಸ್ಟ್ರಕ್ಷನ್ ಕಾರ್ಮಿಕ ಬಂಧುಗಳು ಇರ್ಬೋದು, ಅದು ಸಾಫ್ಟ್ವೇರ್ ಇರ್ಬೋದು, ಎಲ್ಲ ರೀತಿಯಾದ ಉದ್ಯೋಗಗಳಲ್ಲಿ ಅವಕಾಶಗಳು ಕೊಡ್ತಾ ಇದೆ. ಉದಾಹರಣೆಗೆ ರಾಷ್ಟ್ರೀಯ ಹೆದ್ದಾರಿ, ಉದಾಹರಣೆಗೆ ರೈಲ್ವೆ ಸೆಕ್ಟರ್, ಬೇರೆ ಬೇರೆ ರೀತಿಯಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಸಾವಿರಾರು ಯುವಶಕ್ತಿ ಇಂಜಿನಿಯರ್ಸ್ ಗಳು ಅಲ್ಲಿ ತಮ್ಮಂತ ತೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಮಿಕ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ ಅವ್ರದೇ ಒಂದು ಆನ್ಲೈನ್ ನೋಟಿಫಿಕೇಶನ್ ಮಾಡ್ಕೊಳಕ್ಕೊಂದು ಅವಕಾಶಗಳಿದೆ. ಎಷ್ಟು ಲಕ್ಷ ಅದರಲ್ಲಿ ಹೆಚ್ಚಾಗಿದೆ? ಉದ್ಯೋಗ ಇಲ್ಲದೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗ್ತಾ ಇದೆಯಾ? ಸ್ವಾತಂತ್ರ್ಯ ನಂತರ ಯಾವ ರೀತಿ ಅಸಂಘಟಿತ ಕಾರ್ಮಿಕರಿಗೆ ರಕ್ಷಣೆ ಕೊಡುವಂತ ಕೆಲಸಗಳು ಯಾವ ರೀತಿ ಆಗ್ತಾ ಇದೆ? ಮಹಿಳೆಯರಿಗೆ ಸಬಲೀಕರಣಕ್ಕೋಸ್ಕರ ಯಾವ್ಯಾವ ರೀತಿಯಂತ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ? ಭದ್ರತೆ ದೃಷ್ಟಿಯಿಂದ ಯಾವ ರೀತಿ ಗಡಿ ರಕ್ಷಣೆಗೆ ಸಂಬಂಧಪಟ್ಟಂತೆ ಎಂತೆಂಥ ಸವಾಲುಗಳು, ಆ ಪುಲ್ವಾಮಾ ಘಟನೆಗಳಿರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಯಾವ ರೀತಿ ಚೈನಾ ಮತ್ತೆ ಪಾಕಿಸ್ತಾನ ಗಡಿ ವಿವಾದದಲ್ಲಿ ಯಾವ ರೀತಿ ನಮ್ಮನ್ನ ಚೂಟುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧ್ಯಕ್ಷತೆಯನ್ನ ಸ್ವಾತಂತ್ರ್ಯ ನಂತರ ಮೊದಲನೇ ಬಾರಿಗೆ ಭಾರತ ದೇಶದ ಒಬ್ಬ ಪ್ರಧಾನಮಂತ್ರಿಗಳು ಸಿಕ್ಕಿದೆ ಅಂದ್ರೆ ಅದು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು. ಅವರ ನೇತೃತ್ವದಲ್ಲಿ ಮೊದಲನೇ ಬಾರಿಗೆ ಜಗತ್ತಿನ ದೊಡ್ಡ ರಾಷ್ಟ್ರಗಳು ಅಮೆರಿಕ ಮತ್ತೆ ಚೈನಾ ಇವರಿಬ್ಬರನ್ನು ಕೂಡ ಒಟ್ಟಾಗಿ ಕೂರಿಸಿ ಮಾತಾಡುವಂತ ಶಕ್ತಿ ಬೇರೆ ಯಾವುದೇ ಭದ್ರತಾ ಮಂಡಳಿಯ ಅಧ್ಯಕ್ಷರಿಗೆ ಆಗ್ತಿದ್ದಂತ ಸಂದರ್ಭದಲ್ಲಿ ಇವತ್ತು ಚೈನಾ ನಮ್ಮನ್ನ ಶತ್ರು ರಾಷ್ಟ್ರ ರೀತಿಯಲ್ಲಿ ನೋಡ್ತಾ ಇದ್ರು ಕೂಡ ಆ ಎರಡೂ ಅಧ್ಯಕ್ಷರನ್ನು ಕೂರಿಸಿ ಮಾತಾಡುವಂತ ಪ್ರಯತ್ನದಲ್ಲಿ ಯಶಸ್ವಿಯಾದಂತ ಮೊದಲನೇ ಪ್ರಧಾನಮಂತ್ರಿಗಳು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು. ಹಾಗಾಗಿ ಎಲ್ಲೋ ಒಂದ್ ಕಡೆ ನಮ್ಗೆ ಅನಿಸ್ತಾ ಇದೆ, ಯಾರು ತಪ್ಪು ತಿಳ್ಕೊಬೇಡಿ, ಮೋದಿಜಿಯವರಿಗೆ ಇವತ್ತು ಶಕ್ತಿನೇ ನಮ್ಮ ದೇಶದ ನಾಗರಿಕ ಬಂಧುಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಸಂಘಟನೆ ಶಕ್ತಿ ನಮ್ಮ ಕಾರ್ಯಕರ್ತರು, ನಿಮ್ಮೆಲ್ಲರ ಪರಿಶ್ರಮದ ಇವತ್ತು ದೇಶದ ಆಡಳಿತದ ಚುಕ್ಕಾಣಿಯನ್ನು ನೆರವೇರಿಸಿಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬರುವಂತದಿಂದಲ್ಲಿ ದೇಶವನ್ನು ನಡೆಸುವಂತ ಸಮಸ್ಯೆ ನರೇಂದ್ರ ಮೋದಿಜಿಯವರಿಗೆ ಇಲ್ಲ, ವಿಶ್ವವನ್ನ ಆಡಳಿತವನ್ನು ನಡೆಸುವಂತ ದೊಡ್ಡ ಸ್ಥಾನದಲ್ಲಿ ಅವರು ಬೆಳೀತಾರೆ, ನಮ್ಮ ದೇಶವನ್ನು ಕೂಡ ಅಷ್ಟು ಎತ್ತರಕ್ಕೆ ತೆಗೆದುಕೊಂಡುವಂತ ಎಲ್ಲ ಸೂಚನೆಗಳು ಇವತ್ತು ಇಡ್ತಿರುವಂತ ಹೆಜ್ಜೆ ಮುಖಾಂತರ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಸಂದರ್ಭದಲ್ಲಿ ನಿಷ್ಠೇ ವಿನಂತಿಯನ್ನು ಮಾಡ್ಕೊಳ್ಳೋದು ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ನಾವೆಲ್ಲ ಸೇರಿ ಕಾರ್ಯಕರ್ತರು ಅಟಲ್ ಜಿ ಹೇಳ್ತಾ ಇದ್ರು ಅವರ ದೇಶದ ಪ್ರಧಾನಮಂತ್ರಿಗಳ ಸ್ಥಾನವನ್ನ ಕೊನೆಯ ದಿನ ಒಬ್ಬನೇ ಒಬ್ಬ MP ಕೊರತೆಯಿಂದ ಸ್ಥಾನವನ್ನ ಕಳ್ಕೊಂಡಾಗ ಅವ್ರು ಮನಸ್ಸು ಮಾಡಿದ್ರೆ ಪ್ರಧಾನಮಂತ್ರಿ ಸ್ಥಾನ ಉಳಿಸ್ಕೊತಾ ಇದ್ರು. ಒಬ್ಬ ಸಂಸತ್ ಸದಸ್ಯನ ಕೊರತೆಯಿಂದ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದಾಗ ಪತ್ರಿಕಾ ಸ್ನೇಹಿತರು ಕೇಳಿದಾಗ
ಅವ್ರು ಒಂದೇ ಮಾಡ್ತಿರ್ತಾರೆ, ಈ ಪ್ರಧಾನಮಂತ್ರಿ ಸ್ಥಾನ ಯಾವುದು ಕೂಡ ಶಾಶ್ವತ ಅಲ್ಲ, ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಇದೆಯಲ್ಲ ಇದಕ್ಕೆ ಮಾಜಿ ಅನ್ನೋದು ಯಾವತ್ತೂ ಕೂಡ ಇಲ್ಲ ಅಂತೇಳಿ ಅವತ್ತು ಅಟಲ್ ಜಿಯವರು ಈ ಮಾತನ್ನು ಉಚ್ಚಾರವನ್ನು ಮಾಡ್ತಾರೆ. ಆ ರೀತಿ ಈ ಒಂದು ಒಮ್ಮೆ ಕಾರ್ಯಕರ್ತ ಆದರೆ ಜೀವನ ಪೂರ್ತಿ ನಾವು BJP ಕಾರ್ಯಕರ್ತರು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮೋದಿಜಿಯವರ ಕನಸು ವೇದಿಕೆ ಮೇಲೆ ದೀನದಯಾಳ್ ಜಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಭಾವಚಿತ್ರ ಇದೆ, ಭಾರತ ಮಾತೆಯ ಭಾವಚಿತ್ರ ಇದೆ, ಇವತ್ತು ಪುಷ್ಪಾರ್ಚನೆ ಮಾಡಿ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಅವತ್ತು ಕಂಡಂತ ಕನಸು ಆರ್ಟಿಕಲ್ 370 ಅಕಸ್ಮಾತ್ ವಾಪಸ್ ತೆಗೆದುಕೊಳ್ಳಿಲ್ಲ ಅಂದ್ರೆ ಇವತ್ತು ಅಫ್ಘಾನಿಸ್ತಾನದಲ್ಲಿ ಯಾವ ರೀತಿ ತಾಲಿಬಾನ್ಗಳ ದುರ್ನಡತೆ ನಡೀತಾ ಇದೆ ಅದೇ ರೀತಿ ಅಂತ ಕಾಶ್ಮೀರ ಕೂಡ ಒಂದು ಉಗ್ರಗಾಮಿಗಳ ಕೇಂದ್ರ ಇವತ್ತು ಆಗ್ತಾ ಇತ್ತು. ಅದು ತಪ್ಪಿಸುವಂತ ದೊಡ್ಡ ಒಂದು ಕೆಲಸವನ್ನ ಯಾವ ರೀತಿ ಮನುಷ್ಯನಿಗೆ ಶಿರ ಇರಲ್ಲೋ ತಲೆ ಇರಲ್ಲೋ ಆ ರೀತಿ ಅಂತ ಒಂದು ದೇಶದ ಚಿತ್ರವನ್ನ ನೋಡುವಂತ ಅನಿವಾರ್ಯತೆ ಬರ್ತಿತ್ತು ಏನೋ ಗೊತ್ತಿಲ್ಲ. ಅರೆ ಯೋಗ ಯೋಗ ಇವತ್ತು ಆ ಆಪತ್ತಿನಿಂದ ತಪ್ಪಿಸುವಂತ ಕೆಲಸ ಈಗಾಗಲೇ ಅಮಿತ್ ಶಾ ಜಿ ಮೋದಿಜಿಯವರು ಮಾಡಿದ್ದಾರೆ. ತುಂಬಾ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಹೇಳ್ಬೋದು. ಅವತ್ತು ಕನಸುಕೊಂಡಂತ ರಾಮಮಂದಿರದ ಕನಸು ಇವತ್ತು ಹೊಸದಾಗಿದ್ದ ಪೇಪರ್ ತುಂಬಾ ಚೆನ್ನಾಗಿ ಆರ್ಟಿಕಲ್ ಪೂರ್ತಿ ಒಂದು ಪೇಜ್ ಬಂದಿದೆ ಯಾವ ರೀತಿ ರಾಮಮಂದಿರದ ಕನ್ಸ್ಟ್ರಕ್ಷನ್ ಯಾವ ರೀತಿ ಆಗ್ತಾ ಇದೆ ಅಂತೇಳಿ ಪೂರ್ತಿ ಲೇಖನ ಇವತ್ತು ಚೆನ್ನಾಗಿ ಬಂದಿದೆ. ತುಂಬಾ ವೇಗವಾಗಿ ಕೆಲಸ ಆಗ್ತಾ ಇದೆ. ಈ ರೀತಿ ಅನೇಕ ಕನಸುಗಳನ್ನ ನನಸು ಮಾಡುವಂತ ದಿಕ್ಕಿನಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಇದೊಂದೇ ಅವಧಿ ಅಲ್ಲ, ಇನ್ನೂ ಸಾಕಷ್ಟು ಬಾರಿ ಅವಧಿಯಲ್ಲಿ ಅವರ ನೇತೃತ್ವದಲ್ಲಿ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿಬೇಕು. ಸಹಜವಾಗಿ ಆಡಳಿತ ನಡೆಸಿದಾಗ ಆಡಳಿತ ವಿರುದ್ಧ ಕೆಲವು ಸಮ್ ಪರ್ಸೆಂಟ್ ಅಲೆ ಇದ್ದೇ ಇರುತ್ತೆ. ಅದು ಸಣ್ಣದಾಗಿ ಹೇಳಬೇಕು ಅಂದ್ರೆ ಒಂದು ಗ್ರಾಮ ಪಂಚಾಯತಿಗೆ 100 ಮನೆ ಬಂದ್ರೆ 1000 ಜನ ಅರ್ಜಿ ಹಾಕಿದರೆ 900 ಜನ ಬೇಜಾರು ಆಗ್ತಾರೆ, 100 ಜನರಿಗೆ ಮಾತ್ರ ಮನೆ ಸಿಗುತ್ತೆ. ಹಾಗೆ ಸರ್ಕಾರಿ ಸ್ಕೀಮ್ಗಳು ಈ ರೀತಿ ಅದು ಸಂಘಟನೆ ಮೇಲೂ ಕೂಡ ಅದರದ ಒಂದು ಪ್ರಭಾವ ಬೀಳ್ತಾ ಇರುತ್ತೆ, ಅದು ಡ್ಯಾಮೇಜಸ್ ಕೂಡ ಆಗ್ತಾ ಇರುತ್ತೆ. ಆ ಎಚ್ಚರಿಕೆಯನ್ನು ಕೂಡ ಇಟ್ಕೊಂಡು ಆಡಳಿತ ಪಕ್ಷ ಕೇಂದ್ರ ಮತ್ತು ರಾಜ್ಯದಲ್ಲಿ ಎರಡನ್ನೂ ಕೂಡ ಕಣ್ಮುಂದಿಟ್ಕೊಂಡು ಆಡಳಿತ ವಿರೋಧಿ ಅಲೆ ನಮ್ಮ ಸಂಘಟನೆ ಮೇಲೆ ಆಗದ ರೀತಿಯಲ್ಲಿ ಆ ಎಚ್ಚರಿಕೆಯನ್ನು ಕೂಡ ಇಟ್ಕೊಂಡು ಇನ್ನೂ ನಾವು ಹೆಚ್ಚಿನ ಒಂದು ಅವಧಿಯಲ್ಲಿ ಈ ದೇಶವನ್ನು ಆಡಳಿತ ಒಂದು ಶಕ್ತಿಯನ್ನು ತುಂಬುವಂತಹ ದೊಡ್ಡ ಜವಾಬ್ದಾರಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಇದೆ. ಅದರಲ್ಲೂ ವಿಶೇಷವಾಗಿ ಯುವ ಮೋರ್ಚಾ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಇವತ್ತು ಸನ್ಮಾನಿಸಿದ ನಮ್ಮ ಹರಿಕೃಷ್ಣ ಅವರ ನೇತೃತ್ವದಲ್ಲಿ ಇಡೀ ನಮ್ಮ ಶಿವಮೊಗ್ಗ ಕ್ಷೇತ್ರದ ಯುವ ಮೋರ್ಚಾದ ತಂಡ ಒಂದು ಮಾದರಿಯಾಗಿ ಮೊನ್ನೆ ಶಿಕಾರಿಪುರದ ಈಸೂರಿನಲ್ಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಗ್ರಾಮವಾಗಿ ಸ್ವತಂತ್ರ ಪೂರ್ವದಲ್ಲೇ ಘೋಷಣೆ ಮಾಡಿಕೊಂಡಂತಹ ಈಸೂರು ಗ್ರಾಮಕ್ಕೆ ಸೈಕಲ್ ಯಾತ್ರೆ ಮುಖಾಂತರ ಬೈಕ್ ರ್ಯಾಲಿ ನೋಡಿದೀವಿ, ಬೇರೆ ಬೇರೆ ಯಾತ್ರೆಗಳನ್ನು ನೋಡಿದೀವಿ. ಆದರೆ ಇವತ್ತು ಸುಮಾರು 20-30 ಕಿಲೋಮೀಟರ್ ಸೈಕಲ್ ತುಳ್ಕೊಂಡು ಇವತ್ತು 100 ಜನ ಕಾರ್ಯಕರ್ತರು ಇಡೀ ಜಿಲ್ಲೆಯಿಂದ ಆ ಈಸೂರು ಗ್ರಾಮಕ್ಕೆ ಬಂದು ಮೊನ್ನೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಮೊನ್ನೆ ಮೋದಿಜಿಯವರ ಜನ್ಮ ದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರಗಳಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಮುಖವಾದಂತಹ ಕಾರ್ಯಕ್ರಮಗಳು ಇದು ತುಂಬಾ ಯಶಸ್ವಿಯಾಗಿ ಇವತ್ತು ಮಾಡಿರುವಂತ ಈ ಸಂದರ್ಭದಲ್ಲಿ ಇದೊಂದು ಕೊನೆಯ ಒಂದು ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವು ಈ 3 ದಿನ ನಮ್ಮ ಯುವ ಮೋರ್ಚಾದ ನೇತೃತ್ವದಲ್ಲಿ ತುಂಬಾ ವಿಶೇಷವಾದಂತ ಇಡೀ ರಾಷ್ಟ್ರಕ್ಕೆ ಒಂದು ಮೆಸೇಜ್ ಕೊಡೋ ರೀತಿಯಂತ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಮಾದರಿಯಾಗಿ ಕಾರ್ಯಕ್ರಮನ ಮಾಡಿದರೆ ತಮಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸಂದರ್ಭದಲ್ಲಿ ಯುವ ಮೋರ್ಚಾಕ್ಕೆ ಅಭಿನಂದನೆಯನ್ನ ತಿಳಿಸ್ತಾ ಈ 3 ದಿನ ನಾವೇನು ಭಾಗವಹಿಸ್ತೀವಿ ಇದೊಂದು ಅವಕಾಶ, ಇದೊಂದು ತರಬೇತಿ ಶಿಬಿರ ಅಂತ ಅನ್ಕೊಂಡು ತಪ್ಪಾಗಲಾರದು. ಇವತ್ತು ಸುರೇಶ್ ಕುಮಾರ್ ಜಿ ಅಂತ ಹಿರಿಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಜೀವನದ ರಾಜಕೀಯ ಕ್ಷೇತ್ರದಲ್ಲಿ ಅವ್ರು ಮಾಡಿದಂಥ ಸೇವೆಯ ಒಂದು ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋರಿದ್ದಾರೆ. ಅದೇ ರೀತಿ ಗೌರವಿತ ಹಿರಿಯ ಪಾರ್ಲಿಮೆಂಟರಿಯನ್ ಆದಂಥ ಸಮಾಜದ ಮಂಜಣ್ಣ ಅವರಿದ್ದಾರೆ, ಅವರ ಅನುಭವಗಳನ್ನು. ಅದೇ ರೀತಿ ನಾಳೆ ನಾಡಿದ್ದು ಬೇರೆ ಬೇರೆ ಗೋಷ್ಠಿ ಬೇರೆ ಬೇರೆ ಪ್ರಮುಖರು ಬರ್ತಾರೆ. ಈ 3 ದಿನ ನಮ್ಮ ಯುವ ಶಕ್ತಿ ಇದನ್ನು ತೊಡಸ್ಕೊಂಡ್ರೆ ಒಂದು ಸಂಘಟನೆಗೆ ಒಂದು ಶಕ್ತಿಯಾದಂಥ ಒಬ್ಬ ಕಾರ್ಯಕರ್ತನಾಗಿ ಬೆಳೀಲಿಕ್ಕೆ ಸಾಧ್ಯ. ಆದಕ್ಕೆ ನಮ್ಮ ಸಂಪೂರ್ಣವಾದ ಸಮಯವನ್ನ ಜೋಡಿಸ್ಕೊಂಡಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂತ ತುಂಬ ಸಂತೋಷ. ಇವತ್ತು ಈ ಕಾರ್ಯಕ್ರಮದ ನನ್ನನ್ನು ಕರೆದು ನಾನು ಕೂಡ ನಿಮ್ಮೆಲ್ಲರ ಮುಂದೆ ಭಾಗವಹಿಸುವಂತ ಅವಕಾಶ ಮಾಡಿಕೊಟ್ಟಂತ ಯುವ ಮೋರ್ಚಾಕ್ಕೆ, ಸಂಘಟನೆ ಹಿರಿಯರಿಗೆ